ಅವರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೂಡಲೇ ಏನಾಯಿತು ಅಂತ ಹೇಳಿದರೆ, ಈಗಲೂ ಕೂಡ ಪೇಪರ್ನಲ್ಲಿ ಬರುವುದು ಅವರೇ. ಎಲ್ಲ ದಿನಗಳಲ್ಲಿ ಪ್ರತಿಯೊಂದು ಬಡವರ ಮನೆಗಳಿಗೂ ಕೂಡ ಸ್ಮಾರ್ಟ್ ಕಾರ್ಡ್, BPL ಕಾರ್ಡ್, ಪ್ರತಿಯೊಬ್ಬರು 6 ತಿಂಗಳ ಒಳಗಾಗಿ ಎಲ್ಲರಿಗೂ ಕೂಡ ಕಾರ್ಡ್ ಹಂಚುವಂತಹ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ಅವರು ಬರುವ ಸಂದರ್ಭದಲ್ಲಿ ನಮಗೆ ಬೇಳೆ ಸಾರು ತಿನ್ಲಿಕ್ಕೆ ಬಹಳ ಆಸೆ ಆಗ್ತಾ ಇತ್ತು, ಅಷ್ಟು ಬೆಲೆ ಏರಿತ್ತು. ಬಂದ ಕೂಡಲೇ ಏನು ಮಾಡಿದರು, ಅದನ್ನು ಕೂಡ ಅವರು ಪಡಿತರದಲ್ಲಿ ವ್ಯವಸ್ಥೆ ಮಾಡಿದರು. ಈ ರೀತಿ ಹುದ್ದೆಗೆ ವ್ಯಕ್ತಿಯ ಆ ಹುದ್ದೆಯಿಂದ ಅಲ್ಲ, ಬದಲು ಅದನ್ನು ಅಲಂಕರಿಸುವ ವ್ಯಕ್ತಿಯಿಂದ ಬೆಲೆ ಬರ್ತದೆ ಅಂತ ಹೇಳುವುದನ್ನು ಮಾನ್ಯ ಖಾದರ್ ಸಾಹೇಬ್ರು ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ಯಾಕೆ ನೀವು ಇನ್ನೂ ಕೂಡ ಭಾಷಣ ಕೊಡಲಿಲ್ಲ ಅಂತೇಳಿ ಅವರು ಕೇಳ್ತಾ ಇದ್ರು. ಅವರಿಗೆ ಕೊಡಿ ಅಂತೇಳಿ ನಾವು ಕೊಡಲಿಲ್ಲ. ಯಾಕೆ ಅಂತೇಳಿದ್ರೆ ಅವರು ನಮ್ಮವರು, ಅವರು ನಮ್ಮ ಒಳಗಿನವರು. ನಮ್ಮ SSFನ ಸಣ್ಣ ಶಾಖೆಯಿಂದ ಹಿಡಿದು ರಾಷ್ಟ್ರೀಯ ಕಾರ್ಯಕ್ರಮದವರೆಗೆ ಯಾವುದಿದ್ರು ಕೂಡ ಖಾದರ್ ಅವರು ಮೊದಲೊಮ್ಮೆ ಹೇಳಿದರು ಮಂಗಳೂರಿನಲ್ಲಿ, ನಾನು ಒಬ್ಬ ಶಾಸಕನಾಗಿ ಸಚಿವನಾಗಿ ಎಲ್ಲ ಧರ್ಮದವರ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಆದರೆ SSFನವರ ಕಾರ್ಯಕ್ಕೆ ಬರುವಂಥದ್ದು ನಾನೊಬ್ಬ ಮಂತ್ರಿಯಾಗಿ ಅಲ್ಲ, ಬದಲು ತಾಜುಲ್ ಉಲಮಾರ್ ಅವರ ಒಬ್ಬ ಶಿಷ್ಯನಾಗಿ ಅಂತ ಹೇಳಿ ಅಲ್ಲಾಹು ತಾಲ ಅವರಿಗೆ ಎಲ್ಲ ವಿಧ ಒಳಿತನ್ನು ಕೂಡ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಧನ್ಯವಾದವನ್ನು ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಇಲ್ಲಿನ ಸ್ಥಳೀಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷ ಸನ್ಮಾನ್ಯ ಯೂನುಸ್ ಸಾಹೇಬ್ರವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಾಹು ಅವರಿಗೆ ಎಲ್ಲ ಒಳಿತನ್ನು ಕೊಡಲಿ. ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡಲಿಕ್ಕೆ ಬೇಕಾಗಿ, ಅದನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ ಸನ್ಮಾನ್ಯ ಸಚಿವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಹೋಗಬಾರದು ಕಟ್ಟ ಕಡೆಯದಾಗಿ. ಅದೇ ರೀತಿ ಸನ್ಮಾನ್ಯ CM ಇಬ್ರಾಹಿಂ ಸಾಹೇಬ್ರವರಿಗೂ ಕೂಡ, ಅವರು ಕೂಡ ಹಾಗೆ ನಮ್ಮ ಒಳಗಿನವರು ಹೊರಗಿನವರಲ್ಲ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸಹಭಾಗಿಯವರು. ಅಲ್ಲಾಹು ಅವರಿಗೆ ಆರೋಗ್ಯವನ್ನು ಕೊಡಲಿ. ಅವರ ಕಾಲು ನೋವು ಏನಿದೆ ಅದೆಲ್ಲವನ್ನು ಆದಷ್ಟು ಶೀಘ್ರ ಗುಣಪಡಿಸಿ ನಿಂತು ಮತ್ತೆ ಭಾಷಣ ಮಾಡುವುದನ್ನು ಆದಷ್ಟು ಶೀಘ್ರವಾಗಿ ಕಾಣಲಿಕ್ಕೆ ನಮಗೆ ಅಲ್ಲಾಹು ಅವಕಾಶವನ್ನು ಕೊಡಲಿ. ಅವರಿಗೆ ಕೂಡ ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ನಡೆಯುವುದರ ಹಿಂದೆ, ಭಾಳ ಯಶಸ್ವಿಯಾಗಿ ನಡೆದಿದೆ, ಅದರ ಹಿಂದೆ ಎರಡು ವ್ಯಕ್ತಿಗಳು ಬಹಳ ತೆರೆಮರೆಯ ಹಿಂದೆ ಕೆಲಸ ಮಾಡಿದ್ದಾರೆ. ಆ ಪೈಕಿ ಒಬ್ಬರು ನಮ್ಮ ಲತೀಫ್ ಸಾಹೇಬ್ ಶುಂಟಿಕೊಪ್ಪ, ಅವರ ಸಹಾಯ ನಮಗೆ ದೊಡ್ಡ ಒಂದು ಬಲವಾಗಿದೆ. ಅವರನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಮತ್ತು UT ಖಾದರ್ರವರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಬಲವನ್ನು ಕೊಟ್ಟಂಥವರು ಕರ್ನಾಟಕ ಕಲ್ಚರಲ್ ಫೌಂಡೇಶನ್, ಇದರ ಕತಾರ್ ಸಮಿತಿ, ಅದರ ಅಧ್ಯಕ್ಷರಾದ ಜನಾಬ್ ಮೌಲಾನಾ ಅಬ್ದುರ್ರಹೀಂ ಸೈಯದಿ ಪಾಣೆ ಮಂಗಳೂರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ರಹೀಂ ಸೈಯದಿ ಕತರ್ KCF ನ ಅಧ್ಯಕ್ಷರಾಗಿರುವ ರಹೀಂ ಸೈಯದಿ ಅವರು, ಅವರಿಗೂ ಕೂಡ ಸನ್ಮಾನ್ಯ ಸಚಿವದ್ವಯರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅವರು ಕತರ್ ಸಮಿತಿಯ ಧನ ಸಹಾಯದ ಚೆಕ್ಕನ್ನು ಈ ಸಂದರ್ಭದಲ್ಲಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಮತ್ತು ಸಚಿವದ್ವಯರು ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ. ಆ ಸನ್ಮಾನ್ಯ ಯೂನುಸ್ ಸಾಹೇಬ್ರವರನ್ನು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಿದಂತಹ ಮುಫ್ತಿ ಸಾಹೇಬ್, ಅದೇ ರೀತಿ ಮುಫ್ತಿ ಸಜ್ಜಾದ್ ಹುಸೈನ್ ಸಾಹೇಬ್ರವರು, ಅಲ್ಲಾಹು ಅವರಿಗೆ ಆರೋಗ್ಯ ಮತ್ತು ದೀರ್ಘ ಆಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ. ಅದೇ ರೀತಿ ಯೂನುಸ್ ಸಾಹೇಬ್ರವರಿಗೂ ಅಲ್ಲಾಹು ಎಲ್ಲ ಒಳಿತನ್ನು ಕೊಡಲಿ. ಆ ಇಬ್ಬರು ಮುಖಂಡರನ್ನು ಕೂಡ ಇಬ್ಬರು ಸಚಿವರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಮಾನ್ಯ ಯಾಕೂಬ್ ಬ್ಯಾಂಗ್ಳೂರ್, ಹಫೀಲ್ ಸಯದಿ ಸೇರಿದಂತೆ, ಉಮರ್ ಸಕಾಫಿ ಸೇರಿದಂತೆ ಎಲ್ಲ ನಾಯಕರು, ಹಳೆಯ ಹಿರಿಯ ಕಿರಿಯ ನಾಯಕರೆಲ್ಲ ನಮ್ಮೊಂದಿಗಿದ್ದಾರೆ. ಮುಫ್ತಿ ಸಜ್ಜಾದ್ ಸಾಹೇಬ್ರವರನ್ನು ಈಗ ಮಾನ್ಯ ಮಂತ್ರಿದ್ವಯರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಧನ್ಯವಾದ ಸಮರ್ಪಣೆಗಾಗಿ ಈಗ ಚೆಕ್ಕನ್ನು ರಾಜ್ಯ ಸಮಿತಿಗೆ ಕುವೈತ್ ಸಮಿತಿಯವರು ಕತರ್ ಸಮಿತಿಯ ಅಧ್ಯಕ್ಷರು ಹಸ್ತಾಂತರಿಸಿದ್ದಾರೆ. ಹಬೀಬ್ ಮೈಸೂರ್ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ನಾಡಿನಲ್ಲಿ ನಾವು ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳ ದೊಡ್ಡ, ಬಹಳ ಮುಖ್ಯವಾಗಿ ಲೀಗಲ್ ಆಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಟ್ಟವರು ನಮ್ಮ ಹಬೀಬ್ ಸಾಹೇಬ್ರವರು ಮೈಸೂರು.
ಅಲ್ಲಾಹು ಅವರಿಗೆ ಅವರ ಕ್ಷೇತ್ರದಲ್ಲಿ ಎಲ್ಲ ಯಶಸ್ಸನ್ನು ಕೊಡಲಿ. ಜಿಲ್ಲಾ ವಕ್ಫ್ ಅಧ್ಯಕ್ಷರು, ಹಾಸನ ಜಿಲ್ಲಾ ವಕ್ಫ್ ಅಧ್ಯಕ್ಷರಾಗಿರುವ ಫರ್ವಿಸ್ ಸಾಬ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಮನ್ಸೂರ್ ಸೇಬ್ ಅಂತೇಳಿ ಜಾಮಿಯಾ ಮಸೀದಿ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಬಹಳ ಸಹಕಾರ ಮಾಡಿದ್ದ ಜಾಮಿಯಾ ಟಿಪ್ಪು ಸಂಸ್ಥೆಯ ಅಧ್ಯಕ್ಷರು ಮನ್ಸೂರ್ ಸೇಠ್ ಅವರನ್ನು ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಜೊತೆಗೆ ಎಲ್ಲರೂ ಗಮನಿಸಬೇಕು, ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಬೃಹತ್ ಉರೂಸ್ ಕಾರ್ಯಕ್ರಮ ಇನ್ಶಾಲ್ 224ನೇ ಉರೂಸ್ ಶರೀಫ್ ಆಗಸ್ಟ್ 30ನೇ ತಾರೀಕು, ಇದೇ ಬರುವ ಆಗಸ್ಟ್ 30 ಹಾಗೂ ಸೆಪ್ಟೆಂಬರ್ 1 ತಾರೀಕಿನಂದು 30ರಿಂದ 1ನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ. ಬಹಳ ದೊಡ್ಡ ಕಾರ್ಯಕ್ರಮ, ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಮೈಸೂರು ಬಾಬಾ ಸಾಹೇಬ್ ರವರು ಮಂಗಳೂರಿನವರಾಗಿದ್ದರೂ ಕೂಡ ಮೈಸೂರಿನ ಹೆಸರಿನಲ್ಲೇ ಪ್ರಸಿದ್ಧರಾಗಿರ್ತಕ್ಕಂಥ ಸಮಾಜ ಸೇವಕರಾದ ಮೈಸೂರು ಅಬ್ದುಲ್ ಅಜೀಜ್ ಬಾಬರವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ನಮ್ಮ ಸಂಘಟನೆಯ ಹಿರಿಯ ಆಧ್ಯಾತ್ಮಿಕ ಆಶ್ರಯವಾಗಿದ್ದಂತಹ ಶೇಖುನಾ ವ ಸೈಯದಿನ ಸೈಯದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಪೊಸೋಟ್ ತಂಗಳ್ರವರ ಮೊದಲ ಉರೂಸ್ ಕಾರ್ಯಕ್ರಮ ಇನ್ಶಾಅಲ್ಲಾ ಸೆಪ್ಟೆಂಬರ್ 14-22ರವರೆಗೆ ಹೊಸಂಗಡಿ ಪೊಸೋಟ್ ಮಲಹರ್ನಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಸಹಕರಿಸಬೇಕು. ಜಿಲ್ಲಾಧ್ಯಕ್ಷರಾದಂತಹ ಮೌಲಾನಾ ಸಲಾಂ ರಜ್ವಿ ಸಾಹೇಬ್ ರವರನ್ನು, ಅಬ್ದುಲ್ ಸಲಾಂ ರಜ್ವಿ ಸಾಹೇಬ್ ರವರನ್ನು ರಾಜ್ಯ ನಾಯಕರು ಸನ್ಮಾನಿಸ್ತಾ ಇದ್ದಾರೆ. ಏ ಉರೂಸ್ ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ಕ್ಕೆ ನಡೆಯುವ ಟಿಪ್ಪು ಸುಲ್ತಾನ್ ಉರೂಸ್ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ ರವರು, ಸಚಿವ ಮಹದೇವ ಪ್ರವನೂರು, ರಿಜ್ವಾನ್ ಅರ್ಷದ್ ಸಾಹೇಬ್ ರವರು ಮೊದಲಾದವರು ಭಾಗವಹಿಸಲಿಕ್ಕಿದ್ದಾರೆ. ಮಾನ್ಯ ಜೈನಿ ಉಸ್ತಾದ್ ರವರು SSF ನ ರಾಷ್ಟ್ರೀಯ ಮಾರ್ಗದರ್ಶಕರು ಮತ್ತು SYS ನ ರಾಜ್ಯ ಕಾರ್ಯದರ್ಶಿಗಳನ್ನು ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಆದರಪೂರ್ವಕವಾಗಿ ಅವರನ್ನು